ನನ್ನ ಪ್ರೀತಿಯ ನನ್ನ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೂ ಹಾಗೂ ನನ್ನ ರೈತ ಬಾಂಧವರಿಗೆ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ಈ ಸೆಡ್ ನಿರ್ಮಾಣ ಮಾಡಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳಿದಿನಿ. ಈ ದಿನ ನಾನು ವಿವರವಾಗಿ ತಿಳಿಸ್ಕೊಡ್ತೀನಿ. ಈ ರೀತಿ ಸೆಡ್ ನ ನಿರ್ಮಾಣ ಮಾಡಕೊಳ್ಳಕ್ಕೆ ನಾವು ಮೊದಲನೇದಾಗಿ ಯಾವ ವಸ್ತುಗಳನ್ನು ಸಂಗ್ರಹ ಮಾಡ್ಕೋಬೇಕಂದ್ರೆ ಸರ್ವೆ ಮರ, ಸಿಮೆಂಟ್, ಮರಳು, ಕಟ್ಟಿಂಗ್ ಪೇರ್, ಜಿಎ ತಂತಿ, ಬೆಂಡಿಂಗ್ ತಂತಿ, ಚಿಕನ್ ಮೆಸ್ ಮತ್ತೆ ಮೀನಿನ ಬಲೆ ಇಷ್ಟನ್ನ ನಾವು ಮೊದಲನೇದಾಗಿ ಸಂಗ್ರಹ ಮಾಡ್ಕೋಬೇಕು. ವಿಶೇಷವಾಗಿ ಹೇಳಬೇಕಂದ್ರೆ ಈ ಕೆಲಸ ಮಾಡೋದು ತುಂಬಾ ಟೆಕ್ನಿಕ್ ಇಂದ ಮಾಡುವಂತ ಕೆಲಸ, ಬುದ್ಧಿವಂತಿಕೆಯಿಂದ ಕೆಲಸ ಮಾಡೋದು, ಮೈಬಾರದಿಂದ ಕೆಲಸ ಮಾಡುವಂತದಲ್ಲ. ಹಾಗಾಗಿ ಈ ಕೆಲಸ ಮಾಡ್ಸೋರು ಓನರು ಜೊತೆಲೇ ಇದ್ದರೆ ತುಂಬಾ ಒಳ್ಳೆಯದು. ಮಣ್ಣೊಳಗಡೆ ಹಾಕುವಂತವರು 1.5 ಅಡಿ ಗುಂಡಿ ತೋಡಿ ಹಾಕಬೇಕು. ಸಿಮೆಂಟ್ ಅಲ್ಲಿ ಹಾಕೊಂಡ್ರೆ 1 ಅಡಿ ಗುಂಡಿ ತೋಡಿ ಹಾಕೋರು ಸಾಕು. ಸಿಮೆಂಟ್ ಅಲ್ಲಿ ಹಾಕಿದ ಮೇಲೆ 3 ದಿನ ಇದನ್ನ ಟಚ್ ಮಾಡಬಾರದು. 3 ದಿನ ಆದ ಮೇಲೆ ನಟ್ ಕಟ್ಕೋಬೇಕು. ಇದು 3 ಅಡಿ ಮಿಸ್, ಪೂರ್ತಿ ಬೇಕಾದ್ರೆ 7 ಅಡಿ ಮಿಸ್ ಬರುತ್ತೆ, 6 ಅಡಿ ಬರುತ್ತೆ, ಅದನ್ನೇ ಹಾಕೋಬಹುದು. ಇದು 40 ಮೀಟರ್ ಬರುತ್ತೆ, 120 130 ಅಡಿ ಬರ್ತದೆ. ಎಲ್ಲಾ ಖರ್ಚು ಸೇರಿ ನಿಮಗೆ 120 ಅಡಿ ನಿರ್ಮಾಣ ಮಾಡಕ್ಕೆ 8,500 ಖರ್ಚಾಗ್ತದೆ. ಕೋಳಿಗಳು ಕೋಳಿ ಪಿಳ್ಳೆಗಳು ಆಗಬಹುದು. ಈ ಮೀನಿನ ಬಲೆನ ಕೆಳಗಡೆ ಕಟ್ ಮಾಡಿ ಆಚೆ ಹೋಗೋ ಸಾಧ್ಯತೆ ಇದೆ. ಆದ್ರಿಂದ ಈ 3 ಅಡಿಗಾದರೂ ಕೆಳಗಡೆ ಈ ಮೆಸ್ ಹಾಕೊಳ್ಳೋದ್ರಿಂದ ತುಂಬಾ ಉತ್ತಮ. 7 ಅಡಿಗೂ ಚಿಕನ್ ಮೆಸ್ ಹಾಕೊಂಡ್ರೆ ಹೊರಗಡೆಯಿಂದ ಅರ್ಧ ಭಾಗಕ್ಕೆ ಈ ಮೀನಿನ ಬಲೆ ಹಾಕೊಂಡು ಕೆಳಗಡೆ ನರಗೆ ಬಿಡಲೇಬೇಕು. ನರಗೆ ಬಿಟ್ಟಾಗ ಹೊರಗಡೆಯಿಂದ ಸಣ್ಣ ಸಣ್ಣ ನಾವು ಮರಿಗಳು ಯಾವುದು ಬರಲ್ಲ. ಇಲ್ಲ ಅಂದ್ರೆ ಇದನ್ನ 3 ಅಡಿಗೆ ನೀವು ನಟ್ ಹಾಕೊಂಡಾಗ ಮೇಲ್ಗಡೆಯಿಂದ ಈ ನಟ್ ಹಾಕೊಂಡು ಕೆಳಗಡೆ ನರಗೆ ಬಿಡಲೇಬೇಕು. ಈ ಬಲೆ 1 ಕೆಜಿ ಗೆ 19 ಅಡಿ ಉದ್ದ ಬರುತ್ತೆ, 16 ಅಡಿ ಅಗಲ ಬರುತ್ತದೆ. ಇದು ಬೆಂಗಳೂರು ಜೆಸಿ ರೋಡ್ ಅಲ್ಲಿ ಸಿಗುತ್ತೆ. ಒಂದು ರೋಲ್ ತಗೊಂಡ್ರೆ ಈಗಿನ ಹೋಲ್ಸೇಲ್ ರೇಟ್ ಕೆಜಿ 425 ರೂಪಾಯಿ ಇಂದ ಸ್ಟಾರ್ಟ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗಬಹುದು ಅದನ್ನ ನನಗೆ ಗೊತ್ತಿರಲ್ಲ. ನಮ್ಮ ಅಕ್ಕಪಕ್ಕ ತಾಲೂಕಿನವರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ನಮ್ಮ ರಾಮನಗರದಲ್ಲಿ ಯಾವುದಾನ ಒಂದು ಅಂಗಡಿ ಹೇಳಿ ತರ್ಸೋ ವ್ಯವಸ್ಥೆ ಇನ್ನು 10 15 ದಿನದಲ್ಲಿ ನಾನು ಮಾಡಿಸ್ತೀನಿ. ಈ ನಟ್ಟು ಅದು ಕಂಟ್ರೋಲ್ ಮಾಡೋಕೋಸ್ಕರ ಹಾಕಿರೋದು. ನೀವು ಎಷ್ಟು ಜಾಗಕ್ಕೆ ಬೇಕಾದ್ರೂ ಹಾಕಬಹುದು. ಒಂದು ಕುಂಟೆಗೆ ಇದು ನಟ್ ಹಾಕಬೇಕಂದ್ರೆ 1200 ರೂಪಾಯಿ ಖರ್ಚು ಬೀಳುತ್ತೆ. ನನ್ನ ಪ್ರೀತಿಯ ರೈತ ಬಾಂಧವರಲ್ಲಿ ನನ್ನ ಮನದಾಳದ ಮಾತನ್ನು ಹಂಚಿಕೊಳ್ಳಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕೆಂದ್ರೆ ತುಂಬಾ ಜನ ಫೋನ್ ಮಾಡಿ ಸರ್ 200 ಕೋಳಿ ನಾಟಿ ಕೋಳಿ ಮರಿಬೇಕು, 500 ಬೇಕು, 1000 ಬೇಕು, ಎಲ್ಲ ಸಿಗುತ್ತಾ ಕೊಡ್ಸ್ಕೊಡ್ತೀರಾ ಅಂತ ಕೇಳ್ತಾರೆ. 500,000 ಮರಿಗಳು ತಂದಿ ನೀವು ಒರಿಜಿನಲ್ ಇಟ್ಟು ಯಾವ ರೀತಿ ಕಾಪಾಡ್ಕೊಳ್ಳೋಕ್ಕಾಗುತ್ತೆ? ಕಮರ್ಷಿಯಲ್ ರೀತಿಗೆ ಹೋದರೆ ಒರಿಜಿನಲ್ ಕಾಪಾಡ್ಕೊಳ್ಳೋಕೆ ಆಗೋದೇ ಇಲ್ಲ. ಫಸ್ಟು ನಾಟಿ ಕೋಳಿ ಅಂದರೆ ಏನಂತ ಅರ್ಥ ಮಾಡ್ಕೋಬೇಕು. ನಮ್ಮ ರೈತರು ಗೊತ್ತು, ಎಲ್ಲ ಗೊತ್ತು, ಆದರೂ ಯಾಮಾರೋ ಕೆಲಸ ಮಾಡ್ಕೋತಾ ಇದ್ದಾರೆ. ಒರಿಜಿನಲ್ ನಾಟಿ ಕೋಳಿ ಅಂದರೆ ನಾವೇ ಮರಿ ಮಾಡಿಸಿ ಮನೆಗಳಲ್ಲಿ ತಾಯಿ ಕೋಳಿಯಿಂದ ಮರಿ ಮಾಡಿಸಿ ಅದು ಹೊರಗಡೆ ಬಿಡಬೇಕು. ಬೆಳಗಿನ ಸಂಜೆ ಗಂಟ ಬಿಸಿಲಲ್ಲಿ ಮೇಯಬೇಕು, ಸಾಯಂಕಾಲ ಆದಮೇಲೆ ಮನೆ ಒಳಗಡೆ ಬರಬೇಕು. ಹುಳ, ಉಪ್ಟೆ, ಚಿಟ್ಟೆ, ಗರ್ಕೆ ಇದನ್ನೆಲ್ಲ ತಿಂದು ಬೆಳವಣಿಗೆ ಆಗಬೇಕು ನಾಟಿ ಕೋಳಿ. 70% ಅದೇ ಊಟ ಮೇಯ್ಕೊ ಬರಬೇಕು, 30% ನಾವೇನಾದರೂ ಸ್ವಲ್ಪ ಜೋಳ ಗೀಳ ಹಾಕ್ಕೊಂಡ್ರೆ ನಡೆಯುತ್ತೆ. ನೋಡಿ, ನಿಮಗೆ ಗೊತ್ತು, ಎಲ್ಲೋ ಹೋದರೆ ನಾಟಿ ಕೋಳಿ ಅಂದರೆ ಓ ಎಲ್ಲಿ ಸಿಗುತ್ತೆ ನಾಟಿ ಕೋಳಿ, ಎಲ್ಲ ಫಾರ್ಮ್ ನಾಟಿ, ಕ್ರಾಸ್ ನಾಟಿ ಅನ್ನೋ ಜನಕ್ಕೆ ಮೇಂಡ್ಕೋಬಿಟ್ಟಿದೆ. ನಮ್ಮ ರೈತರು ನಾಟಿ ಕೋಳಿ ಸಾಕೋಕ್ಕೆ ತುಂಬ ಜನ 3 ಲಕ್ಷದಿಂದ 10 ಲಕ್ಷ ಗಂಟ ದುಡ್ಡನ್ನು ಖರ್ಚು ಮಾಡಿ ಸೆಡ್ಗಳು ಮಾಡಿದ್ದಾರೆ. ಒರಿಜಿನಲ್ ನಾಟಿ ಕೋಳಿ ಸಾಕೋಕ್ಕೆ ಸೆಡ್ ಬೇಕಾಗೇ ಇಲ್ಲ. ಯಾಕೆ ಅಂದರೆ ನಾವೇ ತಾಯಿ ಕೋಳಿಯಿಂದ ಮರಿ ಮಾಡಿಸ್ಕೊಂಡು ಬೆಳವಣಿಗೆ ಮಾಡಿದ್ರೆ ತುಂಬ ಒಳ್ಳೆಯದು. ಆ ಕೋಳಿಗಳು ಬೆಳಗಿನ ಸಂಜೆ ಗಂಟ ಬಿಸಿಲಲ್ಲಿ ಮೇಯ್ಕೊಳ್ತವೆ, ಹುಳ, ಉಪ್ಟೆ, ಗರ್ಕೆ ಎಲ್ಲ ತಿನ್ಕೊಂಡು ಬರ್ತವೆ. ಸೆಡ್ಡಲ್ಲಿ ಸಾಕಿರುವಂಥ ಕೋಳಿಗಳು ಸೇಲ್ ಆಗದೆ ಎಷ್ಟೋ ಹಾಗೆ ಇದೆ. ತುಂಬ ಜನ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಅವರ ಕಷ್ಟನ ನನ್ನ ಹತ್ರ ಹಂಚ್ಕೊಂಡಿದ್ದಾರೆ. ಹಾಗಾಗಿ ಅದಕ್ಕೆ ಮಾರ್ಕೆಟಿಂಗ್ ಇಲ್ಲ. ಅದೆಲ್ಲ ನೀವು ಸೇಲ್ ಮಾಡೋಕೆ ಹೋದರೆ 180 ರೂಪಾಯಿ 200 ರೂಪಾಯಿ ನೀವು ಸೇಲ್ ಮಾಡಬೇಕಾಗುತ್ತೆ. ಒರಿಜಿನಲ್ ನಾಟಿ ಕೋಳಿ ಆಗಿದರೆ ನೀವು ಎಷ್ಟೇ ಸಾಕಿರಿ, ಒರಿಜಿನಲ್ ನಾಟಿ ಕೋಳಿ ಆಗಿದ್ರೆ ನಿಮ್ಮ ಹತ್ರ ಜನ ಹುಡುಕೊಂಡು ತಗೊಂಡು ಹೋಗ್ತಾರೆ. ಒರಿಜಿನಲ್ ನಾಟಿ ಕೋಳಿ ಸಾಕಿದರೆ ನಾವು ಹೆಮ್ಮೆಯಿಂದ ಮಾತಾಡ್ಬೋದು. ರೈತರು ಯಾವುದೇ ಕಾರಣಕ್ಕೂ ತಲೆ ತಗ್ಸೋ ಕೆಲಸ ಮಾಡಬಾರ್ದು. ನಿಮಗೆ ಇನ್ನೊಂದು ನಿಮ್ಮ ಹತ್ರ ನಾನು ಹಂಚ್ಕೋತೀನಿ, ನೀವು ಒರಿಜಿನಲ್ ರೀತಿಯಲ್ಲಿ ನಾಟಿ ಕೋಳಿ ಸಾಕಿದರೆ ನೀವೆಷ್ಟೇ ಸಾಕಿದ್ರು ಮಾರೋ ಚಿಂತೆ ಬೇಡ. ನಿಮ್ಮ ಹತ್ರ ಒರಿಜಿನಲ್ ನಾಟಿ ಕೋಳಿ ಇದ್ದರೆ ನಿಮ್ಮ ಹತ್ರ ಉಳಿಕೊಬಂದು ತಗೋತಾರೆ. ನಿಮ್ಮಲ್ಲಿ ಸೇಲ್ ಆಗಿಲ್ಲ ಅಂದರೆ ನನಗೆ ಫೋನ್ ಮಾಡಿ, ನಾನು ತಗೋತೀನಿ. ನಮ್ಮ ಹೋಟ್ಲ್ ಅಡ್ರೆಸ್ ಶಂಕರ್ ನಾಟಿ ಕೋಳಿ ಡಾಬಾ, ರಾಮನಗರ. ಈ ದಿನ ನಾನು ಪ್ರೆಸೆಂಟ್ 370 ರೂಪಾಯಿ ರೈಟ್ ಕೊಡ್ತಾ ಹೋಗ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ರೈಟ್ ಜಾಸ್ತಿ ಆಗುತ್ತೆ, ಅದು ಸತ್ಯವಾದ ಮಾತು. ನನ್ನ ಮಾತಲ್ಲಿ ನಾನು ನಿಮಗೆ ಬೇಜಾರಾಗಿದ್ರೆ ಕ್ಷಮೆ ಕೇಳ್ತಾ ಇದ್ದೀನಿ. ಸ್ನೇಹಿತರೇ ಹಾಗೂ ನನ್ನ ಆತ್ಮೀಯ ರೈತ ಬಾಂಧವರೇ,
ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳನ್ನು ನಮ್ಮ ರೈತರಿಗೆ ತುಂಬ ತುಂಬ ಶೇರ್ ಮಾಡ್ತಾ ಇದ್ದೀರಾ. ನಿಮ್ಮ ಸಹಕಾರ ನಮಗೆ ಎಂದೆಂದೂ ಹೀಗೆ ಇರಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ರೈತ ಬಾಂಧವರಿಗೆ ತಲುಪುವ ತನಕ ಶೇರ್ ಮಾಡ್ತಾನೆ ಇರಿ. ಇನ್ನೂ ಕೂಡ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.